ಮ್ಯಾಮ್ ಅದು ಇನ್ನೊಂದ್ಸಲ ತಗೊಳ್ತೀರಾ ಸೆಕೆಂಡ್ ಲೈನ್? ಅಲ್ಲಿ ಆ ಸ್ಪೇಸ್ ಬೇಡ, ಒಂದೇ ಸ್ಟ್ರೆಚ್ ಅಲ್ಲಿ ಹಾಡ್ಲಿಕ್ಕೆ ಟ್ರೈ ಮಾಡ್ತೀರಾ? ಹಾ ಮ್ಯಾಮ್, ಇದು ಚೆನ್ನಾಗಿದೆ. ಇದರದ್ದೇ ಒಂದು ಡಿ ಟಿ ತಗೊಳ್ಳುವ. ಓಕೆನಾ ಸರ್, ಅವ್ರು ಒನ್ ಮೋರ್ ಹೋಗ್ಬೇಕಾ? ಓಕೆ ಅಲ್ಲ ಸರ್. ಓಕೆ ಮ್ಯಾಮ್, ಪರ್ಫೆಕ್ಟ್ ಆಗಿದೆ. ಸರಿ ಸರಿ, ಮೇಡಮ್ ಹತ್ರ ಕನ್ವೆ ಮಾಡ್ತೇನೆ. ಅಲುಮ್ನಿ ಮೀಟ್ ಅಲ್ಲ? ಸರಿ ಸರಿ, ಓಕೆ. ಹಾಂ ಮೇಡಮ್, ನಿಮ್ಮ ಕಾಲೇಜಿಂದ ಫೋನ್ ಮಾಡಿದ್ರು, ಅದೇನೋ ಅಲುಮ್ನಿ ಮೀಟ್ ಇಟ್ಕೊಂಡಿದಾರಂತೆ, ನಿಮ್ಮನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಹಾಂ, ಕ್ಯಾನ್ ಐ ಅರೇಂಜ್? ಲೆಟ್ ಮೀ ಥಿಂಕ್ ಮಂಜುನಾಥ್, ಐಲ್ ಟೆಲ್ ಯು. ಹೇಗಿತ್ತಮ್ಮ ರೆಕಾರ್ಡಿಂಗ್? ಪರವಾಗಿಲ್ಲ ಅಮ್ಮ, ಆಸ್ ಯೂಶುವಲ್. ಇವತ್ತೇನೋ ಸ್ವಲ್ಪ ಟೈರ್ಡ್ನೆಸ್. ಹಾಗಾದ್ರೆ ಈಗ ಕಾಫಿ ಕುಡಿದು ರೆಸ್ಟ್ ಮಾಡು. ಮಂಜುನಾಥ್, ನಾ ಬರ್ತಾ ಇದ್ದೀನಿ ಅಂತ ಹೇಳಿಬಿಡಿ. ಜಾಯ್ನ್ ಆಗ್ಬೋದಾ? ಆಫ್ ಕೋರ್ಸ್, ವೈ ನಾಟ್.
ಹೀಗೆ ಮುಂದುವರಿಬೇಕು ಅನ್ನೋದು ನನ್ನ ಆಸೆ. ನಿನ್ನ ಧ್ಯಾನ ಮಧುರ ಗಾನ ಒಡಲಿನೊಳಗೆ ಬೇರೆತಿದೆ, ನಿನ್ನ ಧ್ಯಾನ ಮಧುರ ಗಾನ ಒಡಲಿನೊಳಗೆ ಬೇರೆತಿದೆ, ಕಣ್ಣ ಮುಂದೆ ಭಾವಚಿತ್ರ ಅರಳಿ ನಿಂತು ಸೆಳೆದಿದೆ. ನಮ್ಮ ಕಾಲೇಜ್ ಡೇಸ್ ಮುಗಿತಾ ಬಂತು. ನಾ ಮೊನ್ನೆ ಹೇಳಿದ್ರ ಬಗ್ಗೆ ಏನ್ ಡಿಸಿಷನ್ ತಗೊಂಡೆ? ಏನ್ ಡಿಸಿಷನ್ ಅಂತ ಅವಾಗ್ಲೇ ಹೇಳಿದ್ನಲ್ಲ, 3-4 ವರ್ಷ ಕಷ್ಟಪಟ್ಟು ದುಡಿಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಆಮೇಲೆ ಮದ್ವೆ. ಅದಲ್ಲ, ನಮ್ಮ ಮ್ಯೂಸಿಕಲ್ ಜರ್ನಿ ಬಗ್ಗೆ. ಮ್ಯೂಸಿಕಲ್ ಜರ್ನಿ ನಮ್ಮಂತವ್ರಿಗೆ ಎಲ್ಲಿ ಅಂತ ಡ್ರೀಮ್ ಜರ್ನಿ. ಅದ್ರಲ್ಲಿ ಏನಿದೆ ನಮ್ಮಂತವ್ರು ನಿಮ್ಮಂತವ್ರು ಅಂತ? ಕಾಲೇಜ್ ಡೇಸ್ ಅಲ್ಲಿ 1000 ಹೇಳ್ತಿದ್ದೆ ಪ್ಯಾಷನ್ ಮ್ಯೂಸಿಕ್ ಅಂತ. ಕಾಲೇಜಲ್ಲಿ ಇರ್ಬೇಕಾದ್ರೆ ಏನು 1000 ಹೇಳ್ತೀವಿ, ಮುಗಿದ್ಮೇಲೆ ತಾನೆ ಫ್ಯಾಮಿಲಿ ಪ್ರಾಬ್ಲಮ್ಮು, ಜವಾಬ್ದಾರಿ ಅದು ಇದು ಅಂತ ನೂರಾರು ಭಾರ, ಅದನ್ನೆಲ್ಲ ನಾವೇ ಹೊರಬೇಕು. ಪ್ಯಾಷನ್ ಅಂತ ಹಿಂದೆ ಹೋದ್ರೆ ಲೈಫ್ ದೊಡ್ಡ ಕ್ವಶನ್ ಮಾರ್ಕ್ ಆಗೇ ಉಳಿದ್ಬಿಡುತ್ತೆ. ನಿಮ್ಗೇನು 4 ದಿನ ಪ್ಯಾಷನ್ ಗೀಷನ್ ಅಂತ ಹೋಗ್ತೀರಾ, ಆಮೇಲೆ ಮದುವೆ ಆಗಿ ಆರಾಮಾಗಿರ್ತೀರ. ನಮ್ಮ ಲೈಫ್ ನಂಗೆ ನೀನು ಮುಖ್ಯ, ಆದ್ರೆ ನಿನ್ಗಿಂತ ಮ್ಯೂಸಿಕ್ ತುಂಬಾನೆ ಮುಖ್ಯ. ಕಣ್ಣ ಮುಂದೆ ಭಾವಚಿತ್ರ ಕಾರಿಡಾರ್ಗಳು ಸಾಕ್ಷ್ಯದ ಸಾವಿರ ಸಂದರ್ಭ, ಕ್ಲಾಸ್ ರೂಮ್ಗಳು ಗುಣುಗಿದ ಗುಟ್ಟು, ನಾವೇ ಬೇಸೆತ್ತು ಬೈಕೊಂಡ ಕ್ಯಾಂಪಸ್ಸು, ಕೊನೆ ದಿನ ತರಿಸಿದ ಕಂಬನಿ, ಕ್ಯಾಂಟೀನಲ್ಲಿ ಆರ್ಡರ್ ಮಾಡ್ತಿದ್ದ ಒಂದೇ ಪ್ಲೇಟ್ ಪಕೋಡಕ್ಕೆ ಜೊತೆಯಾಗ್ತಿದ್ದ 10 ಕೈಗಳು, ಮಳೆ, ಬಿಸಿ ಬಿಸಿ ಬಜ್ಜಿ, ಕಾಫಿ, ಆಹಾ, ಅದೆಷ್ಟು ನೆನಪುಗಳು ಅಲ್ವಾ. ಈ ಎಲ್ಲ ಮೆಮೊರೀಸ್ನ ಮತ್ತೆ ರಿವೈಂಡ್ ಮಾಡ್ಕೊಳ್ಳೋಣ, ಓಕೆನಾ? ನೆನಪುಗಳು ನಮ್ಮನ್ನ ಬಾಚಿ ತಬ್ಬುವ ಸಂಜೆಯ ಸಮಯ. ಏನೂ ಗೊತ್ತಿಲ್ಲ, ಮಳೆ ಹಾಗೂ ನೆನಪು ಎರಡಕ್ಕೂ ಅದೇನೋ ಕನೆಕ್ಷನ್. ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ, ಫ್ಲ್ಯಾಶ್ ಬ್ಯಾಕ್ ಹಾಗೆಯೇ ನಮ್ಮ ಮುಂದೆ ಪಾಸ್ ಆಗ್ತಿದೆ. ಇನ್ಯಾಕೆ ತಡ ಮಾಡೋದು? ನಮ್ಮೆಲ್ಲರ ಫೇವ್ರೇಟ್, ನಮ್ಮ ಮೋಸ್ಟ್ ಫೇವ್ರೇಟ್ ಸಿಂಗರ್ ಸ್ವಪ್ನ ಈಗಾಗಲೇ ಬಂದಾಯ್ತು, ಸೊ ಇನ್ಯಾಕೆ ತಡ ಮಾಡೋದು? ಸ್ವಪ್ನ ಅವರನ್ನ ವೇದಿಕೆಗೆ ಕರೆಯೋಣ, ಅವರ ಸುಮಧುರ ಧ್ವನಿಗಾಗಿ ಎಲ್ಲರೂ ಕಾಯ್ತಾ ಇದ್ದೀರಾ, ಹಾಗಾಗಿ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸ್ವಪ್ನ. ನಾನು ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿರುವಂತಹ ಜಾಗ ಇದು. ಆ ದಿನಗಳಲ್ಲಿ ನನ್ನನ್ನು ಇನ್ಸ್ಪೈರ್ ಮಾಡಿದ್ದು ಒಬ್ಬ ಬೆಸ್ಟ್ ಫ್ರೆಂಡ್, ನನ್ನ ಎಲ್ಲ ಹಾಡಿಗೂ ದನಿಯಾಗಿದ್ದವರು, ನಿಮ್ಮೆಲ್ಲರ ಫೇವ್ರೇಟ್ ಫ್ಲೂಟಿಸ್ಟ್. ಸೊ ಈಗ ನಾ ಒಬ್ಬಳೇ ಹಾಡಿದರೆ ಅದಕ್ಕೆ ಒಂದು ಅರ್ಥ ಇರಲ್ಲ, ನನ್ನ ಜೊತೆಗೆ ಅವ್ರು ಕೂಡ ಜೊತೆಯಾದರೆ ಅದಕ್ಕೊಂದು ಸಂಪೂರ್ಣ ಅರ್ಥ.
ಆಶೀಶ್. ಈಗ ಲೈಫ್ ಹೇಗಿದೆ?